ಖುಷಿ ಆಗ್ತಾ ಇದೆ. ನಾನು ಅದೇ ಹೇಳ್ತಿದ್ದೆ, ಮೊನ್ನೆಯಿಂದನೂ ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ, ದರ್ಶನ್ ಅವ್ರು ಬರೋದು ಒಂದು ದೊಡ್ಡ ಗಿಫ್ಟ್ ನನಗೆ. ಸೊ ಇವತ್ತು ಬಂದರು, ಆಡಿಯೋ ಲಾಂಚ್ ಮಾಡಿದ್ರು, ಟ್ರೈಲರ್ ಲಾಂಚ್ ಮಾಡಿದ್ರು, ನನ್ನ ಬಗ್ಗೆ ಬಹಳನೇ ಒಳ್ಳೆ ಮಾತುಗಳನ್ನ ಹಾಡಿದ್ರು. ನಾನು ಅದೇ ಹೇಳ್ತಿದ್ದೆ, ಇವತ್ತವರೆಗೂ ನಾವು ಅನಾಥರು ಮಾಡಿದ್ವಿ, ಮಂಡ್ಯ ಸಿನಿಮಾ ಜೊತೆಯಲ್ಲಿ ಅಭಿನಯಿಸಿದ್ವಿ, ಇವತ್ತವರೆಗೂ ನಮಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇರ್ಬೋದು ಅಲ್ಲ ಈ ಥರ ವೇದಿಕೆಯಲ್ಲಿ ಇರ್ಬೋದು ನಮಗೆ ಅವಕಾಶನೇ ಸಿಕ್ಕಿರಲ್ಲ. ಫಸ್ಟ್ ಟೈಮ್ ಈ ದಮಯಂತಿ ಚಿತ್ರದ ಮೂಲಕ, ಅದು ಸಹ ನನ್ನ ಹುಟ್ಟುಹಬ್ಬದ ದಿವಸ ನನಗೆ ಇಂಥ ಒಂದು ದೊಡ್ಡ ಉಡುಗೊರೆ ಸಿಕ್ಕಿದೆ. ನಿಜಕ್ಕೆ ತುಂಬ ಖುಷಿ ಆಯಿತು ದರ್ಶನ್ ಅವ್ರು ಬಂದಿದ್ದು. ಸೊ ಅವ್ರು ತುಂಬ ಹಂಬಲ್ಲು. ಸೊ ಅವ್ರ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳುವಾಗ ಬಹಳನೇ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಬಹಳನೇ ಒಂದು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಆಕ್ಚುಲಿ ನಾನು ಹೇಳಿದ್ದು ಇಷ್ಟೊತ್ತು ಅದ್ರ ಬಗ್ಗೆನೇ ಹೇಳಿದ್ದು. ಸೊ ಅದೇ, ಇಷ್ಟು ವರ್ಷ ಇಲ್ಲದೆ ಈಗ ಒಂದು ನನ್ನ ಕಮ್ಬ್ಯಾಕ್ ಸಿನಿಮಾದಲ್ಲಿ, ಅಂದರೆ ದಮಯಂತಿ ಸಿನಿಮಾ ಟ್ರೈಲರ್ ಮತ್ತು ಆಡಿಯೋ ಲಾಂಚ್ ಮಾಡಿದ್ದು, ನನಗಂತಲ್ಲ ಇಡೀ ತಂಡಕ್ಕೆ ಒಂದು ಹೇಳಿದ್ರಲ್ಲ ಒಂದು ಆನೆ ಬಲ ಬಂದಂಗೆ ಆಗಿದೆ ನಮ್ಮೆಲ್ರಿಗೂ. ಎಲ್ಲರೂ ತುಂಬ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಬಂದಿದ್ದ ಅವ್ರನ್ನ ನೋಡಿ ಎಲ್ಲರೂ ಇನ್ನೂ ಸಿನಿಮಾ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಈಗಾಗಲೇ ನಮಗೆ ಎಲ್ಲ ಕಡೆ ನಮ್ಮ ದಮಯಂತಿ ಚಿತ್ರದ ಬಗ್ಗೆ ಒಂದು ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಸೀನಿಯರ್ ಅಂದರೆ ವಯಸ್ಸಲ್ಲ, ನಾನು ಅವ್ರಿಗಿಂತ ಮುಂಚಿತವಾಗಿ ಇಂಡಸ್ಟ್ರಿಗೆ ಬಂದಿದ್ದು, ನಾನು ಬೇಗ ಬಂದೆ, ಅದಾದ ನಂತರ ಅವ್ರು ಬಂದರು. ಸೊ ನನಗಿದು ನೆನಪಿರಲಿಲ್ಲ, ಅವರು ಹೇಳುವಾಗೇ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನನಗಿಂತ ಅವ್ರು ಸೀನಿಯರ್, ಅಂದರೆ ನನಗಿಂತ ಮುಂಚಿತವಾಗಿ ಅವರು ಸಿನಿಮಾ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದು ಕೇಳಿದೆ ನನಗೆ ಹೌದಾ ಅಂತ ಅನ್ನಿಸ್ತು. ನನಗೆ ಎರಡೂ ಕೂಡ ಕಷ್ಟ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಒಂದೇ ಒಂದು ದಿವಸ ನಾನು ಇದಕ್ಕಿಂತ ಮುಂಚೆನೂ ಹೇಳಿದೆ, ಒಂದೇ ಒಂದು ಸೀನ್ ಮಾಡುವಾಗ ಮಾತ್ರ ನನಗೆ ಬಹಳನೇ ಕಷ್ಟ ಆಯಿತು. ಅದು ಲಾಸ್ಟ್ ಅದೇ ಲೆನ್ಸ್ದೊಂದು ಸೀನ್ ಹೇಳಿದ್ದೆ, ಲೆನ್ಸು ಆ ಡಸ್ಟಿಗೆ ಸೀನ್ ಮಾಡ್ತಾ ಇರುವಾಗ 3 ನಿಮಿಷ, ನನಗೆ ಗೊತ್ತಿಲ್ಲ, ನನಗೆ ನಿರ್ದೇಶಕ ಹೇಳುವಾಗೇ ಗೊತ್ತಾಯಿತು, 3 ನಿಮಿಷ ನಾನು ಕಣ್ಣನ್ನು ಬ್ಲಿಂಕ್ ಮಾಡ್ದಿರ ನಾನು ನಿಂತಿದ್ದೀನಿ ಅಂತ. ಸೊ ಆ ಒಂದು ಶಾರ್ಟ್ ಮಾಡುವಾಗ ಮಾತ್ರ ನನಗೆ, ಶಾರ್ಟ್ ಮುಗಿದ ಮೇಲೆ ಲಾಸ್ಟು ಕೊನೆ ಶಾರ್ಟ್ ಅದು ಸೀನದು, ಅವತ್ತಿನ ದಿವಸ ಪ್ಯಾಕಪ್ ಹೇಳಬೇಕಿತ್ತು, ಆ ಟೈಮಲ್ಲಿ ಆ ಶಾರ್ಟ್ ತೆಗೆದಿದ್ದು. ಸೊ ಅದೊಂದು ಶಾರ್ಟಲ್ಲಿ ಮಾತ್ರ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದು ಬಿಟ್ಟರೆ ಸಿನಿಮಾ ಅಂತೂ ನಮ್ಮ ಟೀಮ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ, ತುಂಬ ನಗ್ನಗ್ತಾ ಸಿನಿಮಾ ಅಂದರೆ ಸೀನ್ಗಳನ್ನ ಮಾಡ್ತಾಯಿದ್ವಿ. ಯಾಕಂದರೆ ನೀವೀಗ ನೋಡಿದ್ರಿ ತುಂಬ ಜನ ಕಲಾವಿದರಿದ್ದಾರೆ, ಪಾಪ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ನನಗೂ ಅವ್ರ ಜೊತೆ ವರ್ಕ್ ಮಾಡುವಾಗ ಯಾವಾಗಲೂ ಏನಾಗುತ್ತೆ, ಒಂದು ಕಲಾವಿದೆಗೆ, ನನಗೆ ಎಸ್ಪೆಷಲಿ ನನಗೆ, ಒಬ್ಬರು ಹೀರೋ ಹೀರೋಯಿನ್ ಜೊತೆ ವರ್ಕ್ ಮಾಡೋದಕ್ಕಿಂತ ಈ ಥರ ಕಲಾವಿದ್ರ ಜೊತೆ ಕೆಲಸ ಮಾಡುವಾಗ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಶೂಟಿಂಗಲ್ಲಿ. ನಮಗೆ ಬೆಳಿಗ್ಗೆಯಿಂದ ನಾವು ಒಂದು ಆ 20 ಡೇಸ್, ನಂದು ಏನು ಸ್ಕೆಡ್ಯೂಲ್ ಇತ್ತು, ಒಂದು 22 ಡೇಸ್ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ. ಆ 22 ಡೇಸ್ ಸಿನಿಮಾ ನಾನು ಯಾವ ರೀತಿ ಮಾಡಿದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಮಜವಾಗಿ ತುಂಬ ಒಂದು ಫ್ಯಾಮಿಲಿ ಥರ ಒಂದು ಟೀಮ್ ನನಗೆ ಸಿಕ್ತು ಇದರಲ್ಲಿ. ಶಶಿಕಲಾ ಮೇಡಮ್ ಅವ್ರು ಡಬ್ಬಿಂಗ್ ಮಾಡಿದ್ದಾರೆ, ಯಾಕಂದರೆ ನನ್ನ ವಾಯ್ಸು ಅಷ್ಟು ಆ ಲೆವೆಲ್ಗೆ ಇಲ್ಲ, ಟ್ರೈ ಮಾಡಿಲ್ಲ, ನನಗೆ ನಿರ್ದೇಶಕರು ಹೇಳಲಿಲ್ಲ, ಸೊ ಟ್ರೈ ಮಾಡಿಲ್ಲ. ಅಂದರೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮುಂಚೆನೇ ಅಂದರೆ ಪ್ಲ್ಯಾನ್ ಮಾಡಿದ್ವಿ, ಶಶಿಕಲಾ ಮೇಡಮ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಅವ್ರ ಕೈಲೆ ಡಬ್ ಮಾಡಿಸ್ತೀನಿ. ನನಗೆ ಬೇರೆ ಏನೂ ಕಷ್ಟ ಆಗಿಲ್ಲ, ಒಂದೇ ಒಂದು ಕಷ್ಟ ಆಗಿದ್ದು ಅವ್ರ ಹೈಟು. ಹೈಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋದು ಬಿಟ್ಟರೆ, ಹೀಲ್ಸ್ ಹಾಕೊಂಡು ಶೂಟಿಂಗ್ ಮಾಡಬೇಕು, ಹೀಲ್ಸ್ ಇಲ್ಲಾಂದರೆ ಅವ್ರ ಪಕ್ಕ ಹೋಗಿ ನಿಂತ್ಕೊಳಕ್ಕೂ ಹೋಗಲ್ಲ, ಅಷ್ಟು ಹೈಟ್ ಇದ್ದಾರೆ. ಅದು ಬಿಟ್ಟರೆ ನಾವಿಬ್ಬರು ಪ್ರತಿ ಒಂದು ಸೀನನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಆ ಥರ ಏನೂ ಕಷ್ಟ ಆಗಲಿಲ್ಲ ನಮಗೆ. ಈಗ ನಿಮಗೆ ಟ್ರೈಲರ್ ನೋಡಿದಾಗ ಆ ರೀತಿ ಅನ್ನಿಸ್ತಾ?
ಇಲ್ಲ ಅನ್ಸುತ್ತೆ. ಸೊ ಇಲ್ಲ, ಸಿನಿಮಾ ಒಳಗಡೆ ಬಂದಾಗ ಅರುಂಧತಿಗೂ ದಮಯಂತಿಗೂ ಸಂಬಂಧ ಇಲ್ಲ. ಸೊ ಆ ಒಂದು ನನ್ನ ಆ ಲುಕ್ಕಲ್ಲಿ ನೋಡುವಾಗ ನಿಮ್ಗೆ ಆ ಥರ ಅನ್ನಿಸ್ಬೋದು. ಬಟ್ ಎಲ್ರಿಗೂ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಯಾರಿಗೆ ನೀವು ಸ್ಯಾರಿ ಹಾಕ್ಸಿ ಆ ಮೂಗ್ಬಿಟ್ಟ ಈ ಥರ ಆ ಸ್ಟೈಲಲ್ಲಿ ತೋರಿಸಿದ್ರೆ ಎಲ್ಲರೂ ಅದೇ ಲುಕ್ಕಲ್ಲಿ ಕಾಣಿಸ್ತಾರೆ. ಖಂಡಿತವಾಗ್ಲೂ ಪ್ರೊಡ್ಯೂಸ್ ಮಾಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಸದ್ಯದಲ್ಲೇ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ದಿವಸದಿಂದ ನಾನು ಅವ್ರ ಹತ್ರ ಮಾತಾಡಿದ್ದೆ. ಸೊ ನಾನು ಈ ಥರ ಒಂದು ಸಿನಿಮಾ ಮಾಡ್ತೀನಿ, ನೀವು ಅದರಲ್ಲಿ ನಟಿಸ್ಬೇಕು ಅಂತ. ಖಂಡಿತವಾಗ್ಲೂ ಆ ಥರ ಪ್ಲ್ಯಾನ್ ಇದೆ, ಅದೆಲ್ಲ ಫಿಕ್ಸ್ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ಆ ಥರದ್ದೇನು ಇಲ್ಲ. ಆ್ಯಕ್ಚುಲಿ ಇವತ್ತು ಹೊಸ ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಹೊಸ ಸಿನಿಮಾದ ಟೀಮ್ ನಮ್ಮ ಜೊತೆ ಇಲ್ಲ. ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ದಮಯಂತಿ ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ದಮಯಂತಿ ಸಿನಿಮಾ ಈಗ ಈ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ನಾವು ಟೀಮ್ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಪಬ್ಲಿಸಿಟಿ ಎಲ್ರಿಗೂ ರೀಚ್ ಆಗಬೇಕು ದಮಯಂತಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ನನ್ನ ಹೊಸ ಸಿನಿಮಾದ ಏನು ಯಾವುದೇ ಪೂಜೆ ಕೂಡ ಇವತ್ತು ಇಟ್ಕೊಂಡಿಲ್ಲ. ಎಲ್ಲ ದಮಯಂತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ ಇಲ್ಲ, ಈ ಸಿನಿಮಾಗೂ ಆ ಸಿನಿಮಾಗೂ ಸಂಬಂಧನೇ ಇರಲ್ಲ. ಯಾಕಂದರೆ ಎಲ್ಲ ಒಂದೇ ರೀತಿ ಮಾಡ್ಕೊಂಡು ಬಂದರೆ ಏನು ಮಜಾ ಇರುತ್ತೆ? ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ನಾನು ಅನ್ಕೋತಾ ಇರೋದು ಏನಾದರೂ ಕಮರ್ಷಿಯಲ್ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ನನಗೆ ಡ್ಯಾನ್ಸ್ ಮೇಲೆ ತುಂಬ ಆಸೆ ಇದೆ. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಬೇಕು ಸಿನಿಮಾದಲ್ಲಿ, ಅದ್ರ ಜೊತೆ ಕಥೆನೂ ಇರಬೇಕು. ಆ ಥರದ್ದೇನಾದರೂ ಪ್ಲ್ಯಾನ್ ಮಾಡೋಣ ಅಂತ. ನೀವು ಎಲ್ಲ ಕ್ವೆಶನ್ ಕೇಳಿ ಕೇಳಿ ನನ್ನ ಹತ್ರ ಈಗಲೇ ಎಲ್ಲ ಆನ್ಸರ್ ತಗೋತಾ ಇದ್ದೀರಾ. ಬೇಡ, ಹೊಸ ಸಿನಿಮಾದ ಬಗ್ಗೆ ನಾನು ಆ ಟೀಮ್ ಜೊತೆನೇ ಮಾತಾಡ್ತೀನಿ ನಿಮ್ಮ ಜೊತೆ. ನಿಜ ಹೇಳಬೇಕಂದ್ರೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ಲು, ಇವಾಗ ಇಲ್ಲಿಂದ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದರೆ ಅಲ್ಲಿ ಅವಳು ಗಿಫ್ಟ್ ರೆಡಿ ಇದೆ, ಆಗಲೇ ಕೊಡೋಕ್ಕೆ ಬಂದಳು. ನಾನು ಹೇಳ್ದೆ ಇಲ್ಲ, ನನ್ನ ಮನೆ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಬರ್ತೀನಿ, ಅಲ್ಲೆಲ್ಲ ವೇಟ್ ಮಾಡ್ತಿದ್ದಾರೆ. ಈಗ ಇಲ್ಲಿಂದ ಮನೆಗೆ ಹೋದರೆ ನನಗೆ ಗೊತ್ತಾಗುತ್ತೆ ಏನು ಗಿಫ್ಟ್ ರೆಡಿ ಇದೆ ಅಂತ. ಸೊ ಅವಳದೆಲ್ಲ ಗಿಫ್ಟ್ ಮಕ್ಕಳದ್ದು ಗೊತ್ತಲ್ಲ. ನಿನ್ನೆ ಏನೋ ಒಂದು ಬಾಟ್ಲಿಗೆ ಪೇಂಟ್ ಹೊಡಿತಾ ಇದ್ಲು, ಅದಾದಮೇಲೆ ಏನೋ ಸ್ಟಿಕ್ಕರ್ಸ್ ಎಲ್ಲ ತಂದು ಸ್ಟಿಕ್ ಮಾಡ್ತಾ ಇದ್ಲು. ಸೊ ಏನು ಗಿಫ್ಟ್ ಇದೆಯೋ ಗೊತ್ತಿಲ್ಲ, ಆ ಥರದ್ದು ಏನಾದರೂ ಗಿಫ್ಟ್ಸ್ ಇರುತ್ತೆ ಅಷ್ಟೇ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗಣೇಶ್, ಟೇಕ್ ಕೇರ್.